महनीय चरित्राय ममता रहितात्मने नारायण यतीन्द्राय तस्मै श्री गुरुवे नमः। जनार्दन पूजारियवरु मुंबई माटुंगाद ला कालेजिगे सेरिद्दरु। अदागि केलवु तिंगळल्लि स्टेट बैंकिनल्लि नौकरि गळिसिकोंड मेले कालेजिन माटुंगा हास्टेल्गे सेरिदरु। आदरे इवरु बैंक केलस सिगुव मुन्न ದಾದರ್ನಲ್ಲಿದ್ದ ಒಬ್ಬರು ಶೆಟ್ಟರ ಹೋಟೆಲಿಗೆ ಇಲ್ಲಿ ಕೆಲಸ ಖಾಲಿ ಇದೆಯಾ ಎಂದು ಕೇಳಲು ಹೋಗಿದ್ದರು। ಆಗ ನಾಳೆ ಬಾ ಎಂದಿದ್ದರಂತೆ। ಅದೃಷ್ಟವಶಾತ್ ಮನೆಗೆ ಬಂದು ನೋಡಿದರೆ ಸ್ಟೇಟ್ ಬ್ಯಾಂಕ್ ಕೆಲಸದ ಆರ್ಡರ್ ಬಂದು ಕಾಯುತ್ತಲಿತ್ತು। ಪೂಜಾರಿಯವರಿಗೆ ಹೋಟೆಲ್ ಕೆಲಸ ಮಾಡುವುದು ತಪ್ಪಿತು। ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಮನುಷ್ಯನಿಗೆ ಇದ್ದರೆ ಎಲ್ಲವೂ ಕೈಗೂಡುತ್ತದೆ ಎಂಬುದಕ್ಕೆ ಇವರ ಉದಾಹರಣೆಯೇ ಸಾಕ್ಷಿ। ಶ್ರೀ ಪೂಜಾರಿಯವರು ಕಾಲೇಜಿಗೆ ರೈಲಿನಲ್ಲಿ ದಿನನಿತ್ಯ ಪ್ರಯಾಣಿಸುವಾಗಲೂ ತನ್ನ ಗಮನವನ್ನು ಬೇರೆಡೆಗೆ ಹರಿಸದೆ ಶ್ರದ್ಧಾಭಕ್ತಿಯಿಂದ ಓದಿನಲ್ಲೇ ಮಗ್ನರಾಗುತ್ತಿದ್ದರು। ಈ ರೀತಿ ತನ್ನ ಓದು ಕೆಲಸ ಬಿಟ್ಟರೆ ಅನ್ಯ ವಿಚಾರಗಳತ್ತ ತಿರುಗಿಯೂ ನೋಡದೆ, ಅದೆಷ್ಟೆಂದರೆ ಕನಿಷ್ಠ ಪಕ್ಷ ಒಂದು ಸಿನಿಮಾವನ್ನು ನೋಡದೆ ತಪಸ್ಸಿನ ಹಾಗೆ ಶಿಕ್ಷಣವನ್ನು ಪೂರೈಸಿದರು। ತಾನು ಮುಂದೆ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಬೇಕೆಂಬ ನಿಟ್ಟಿನಲ್ಲಿ ಏನನ್ನಾದರೂ ಮುಂದೊಂದು ದಿನ ಸಾಧಿಸಲೇಬೇಕೆಂಬ ಛಲ ತೊಟ್ಟು ನಿಂತವರು। ತಾರುಣ್ಯದಲ್ಲಿ ಒಂದು ಹುಡುಗಿಯ ಮುಖವನ್ನೂ ನೋಡದೆ ಸಮಯದ ಸದುಪಯೋಗದೊಂದಿಗೆ ನಿರ್ದಿಷ್ಟ ಛಲವನ್ನು ಸಾಧಿಸಲು ಮನಸ್ಸು ಹಾತೊರೆಯುತ್ತಿತ್ತು। ಆದರೆ ಇವರು ಕಲಿಕೆ ಮುಗಿದ ನಂತರ ಒಂದು ಸಿನಿಮಾ ವೀಕ್ಷಿಸಿದ್ದರಂತೆ। ಪೂಜಾರಿಯವರ ಮಂಗಳೂರಿನ ಬುಕ್ಕಪಟ್ಟಣದ ದೋಸ್ತಿಯೊಬ್ಬರು ಮುಂಬಯಿಯಲ್ಲಿ ಘಾಟ್ಕೋಪರ್ನಲ್ಲಿ ವಾಸವಾಗಿದ್ದರು। ಪ್ರತಿ ಭಾನುವಾರ ಇವರಿಬ್ಬರು ಭೇಟಿ ಆಗ್ತಾ ಇದ್ರಂತೆ। ಹೀಗೆ ಒಂದು ದಿನ ತನ್ನ ಗೆಳೆಯನನ್ನು ಭೇಟಿಯಾದಾಗ ತನ್ನ ಮನೆಯಲ್ಲಿ ಬಂಗಾರ ಕಳವಾಗಿದೆ ಎಂಬ ಸತ್ಯವನ್ನು ಗೆಳೆಯ ಬಿಚ್ಚಿಟ್ರು। ಪ್ರತಿಯಾಗಿ ಪೂಜಾರಿಯವರು ಪೊಲೀಸ್ಗೆ ದೂರು ಕೊಡಬೇಕಿತ್ತು ಎಂದಾಗ ಒಟ್ಟಾಯಿತು ಎಂದರಂತೆ ಸ್ನೇಹಿತರು। ಹಾಗಾದರೆ ತನಿಖೆ ಮಾಡಬಹುದು ಎಂದರಂತೆ। 7 ದಿನಗಳ ಬಳಿಕ ಭಾನುವಾರ ಭೇಟಿಯಾದಾಗ ಬಂಗಾರವೆನ್ನು ಸಿಕ್ಕಿರಲಿಲ್ಲ। ಆದರೆ 15 ದಿನ ಕಳೆದ ಮೇಲೆ ಕೇಳಿದಾಗ ಬಂಗಾರ ಸಿಕ್ಕಿತು ಎಂದರು। ಹೇಗೆ ಎಂದು ಪೂಜಾರಿಯವರು ಪ್ರಶ್ನಿಸಿದಾಗ ಗೆಳೆಯ, ಒಬ್ಬರು ಸ್ವಾಮೀಜಿಯ ಬಳಿಗೆ ಹೋಗಿದ್ದೆ, ಅಲ್ಲಿ ವಿಪರೀತ ಜನಜಂಗುಳಿ, ಹಾಗೆ MP MLAಗಳ ಸಾಲು ಇರುವುದರಿಂದ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿಗೆ ಹೋದರೂ ಸ್ವಾಮಿಗಳ ದರ್ಶನ ಪಡೆಯುವಾಗ ಮಧ್ಯಾಹ್ನ 12 ಗಂಟೆ ಆಗುತ್ತದೆ। ಆದರೆ ಅಲ್ಲಿ ಹೋದಾಗ ಸ್ವಾಮಿ ಅವರಾಗಿಯೇ ಕಳವಾಗಿದ ಎಂದು ಕೇಳಿದ್ರಂತೆ। ಅದಲ್ಲದೆ ಇಂಥವರ ಮನೆಗೆ ಹೋಗಿ ಅಲ್ಲಿದೆ ಬಂಗಾರ ಎಂದಿದ್ದರಂತೆ। ಸ್ವಾಮೀಜಿ ನುಡಿದ ಪ್ರಕಾರ ಮನೆಗೆ ಹೋದಾಗ ಆ ಮನೆಯವರು ಬಂಗಾರ ತೆಗೆದುಕೊಂಡರು ಎಂದು ಗೆಳೆಯ ಕಥೆ ಹೇಳಿದಾಗ, ಇದನ್ನೆಲ್ಲ ಯಾರು ನಂಬುತ್ತಾರೆ, ಇದೆಲ್ಲ ಕಟ್ಟುಕತೆಯಾಗಿರಬಹುದು ಎಂದಾಗ, ನಿಮಗೆ ನಂಬಿಕೆ ಇಲ್ಲದಿದ್ದರೆ ನನ್ನ ಜೊತೆ ನೀವು ಬನ್ನಿ, ಸ್ವಾಮೀಜಿ ಬಳಿಗೆ ಹೋಗೋಣ ಎಂದು ಸ್ನೇಹಿತ ಹೇಳಿದಾಗ, ಮತ್ತೊಂದು ಭಾನುವಾರ ಬೋರಿವಲಿ ಹತ್ತಿರ ಇರುವ ಸ್ವಾಮೀಜಿ ಗುಡಿ ಬಳಿಗೆ ಪ್ರಯಾಣಿಸಿ ಮುಂಜಾನೆ 5 ಗಂಟೆಗೆ ತಲುಪಿ ಸರತಿ ಸಾಲಿನಲ್ಲಿ ನಿಂತರು. ನಿಂತು ನಿಂತು ಕೊನೆಗೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಆಗುವಾಗ ಸ್ವಾಮೀಜಿ ಭೇಟಿಯ ಸರದಿ ಬಂತು. ಪಾಳುಬಿದ್ದ ಹಂಪೆಗಿಂತ ಕಡೆಯಾಗಿದ್ದ ಗುಡಿಯಲ್ಲಿ ವಾಸವಾಗಿದ್ದ ಸ್ವಾಮೀಜಿಯವರನ್ನು ನೋಡಿದರೆ ಸೊಂಟದಲ್ಲಿ ಒಂದೇ ಒಂದು ಸಣ್ಣ ಬೈರಾಸು ಬಿಟ್ಟರೆ ಬೇರೆ ಬಟ್ಟೆ ಇರದ ಸ್ವಾಮೀಜಿ ಹುಬ್ಬಳ್ಳಿ ಕಡೆಯವರಾದ್ದರಿಂದ ಕನ್ನಡದಲ್ಲಿ ಮಾತನಾಡಿಸುತ್ತಾ, ಏನು ನನ್ನನ್ನು ಟೆಸ್ಟ್ ಮಾಡಲು ಬಂದಿದ್ದ ಎಂದು ಕೇಳಿದಾಗ ಇವರು ಇಲ್ಲ ಎಂದರಂತೆ. ನಿನ್ನ ಕೈ ತೋರಿಸು ಎಂದಾಗ ಪ್ರತ್ಯುತ್ತರವಾಗಿ ತೋರಿಸುವುದಿಲ್ಲ ಎಂದಾಗ ಕುಳಿತುಕೊಳ್ಳಿ ಎನ್ನುತ್ತಾ ಅವರು ಕೈಯಲ್ಲಿ ಏನನ್ನೋ ತಿರುಗಿಸಿ ಕನ್ನಡದಲ್ಲಿ ಬರೆಯುತ್ತಾ, ನೀನು ಶಿಕ್ಷಣ ಪೂರ್ತಿಗೊಳಿಸುತ್ತಿ, ದೊಡ್ಡ ವಕೀಲನಾಗುತ್ತಿ, ಇಂಥ ತಾರೀಕಿಗೆ ಇನ್ನು 2 ತಿಂಗಳ ಒಳಗೆ ವಕೀಲರ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗುತ್ತಿ, ನಂತರ ಈ ತಾರೀಕಿಗೆ ನಿನ್ನ ತಂದೆ ತೀರಿಕೊಳ್ಳುತ್ತಾರೆ, ಅಷ್ಟೇ ಅಲ್ಲ ನೀನು ಮಂತ್ರಿಯಾಗುತ್ತಿ, ಬಹಳ ದೊಡ್ಡ ವ್ಯಕ್ತಿಯಾಗುತ್ತಿ ಎಂದೆಲ್ಲ ಸ್ವಾಮೀಜಿ ಬರೆದರಂತೆ. ಆದರೆ ಸ್ವಾಮೀಜಿಯವರು ಅದಕ್ಕೆ ಪ್ರತಿಯಾಗಿ ಒಂದೇ ಒಂದು ನ್ಯಾಪೈಸೆ ಹಾಗೆ ಹಣ್ಣನ್ನು ಸ್ವೀಕರಿಸದ ನಿಯತ್ತಿನ ಮನುಷ್ಯನಾಗಿದೆ. ಆಹಾರವನ್ನು ಕೊಟ್ಟರೂ ಹನುಮಂತನ ಹುಂಡಿಗೆ ಹಾಕಿ ಎಂದು ಹೇಳುತ್ತಲಿದ್ದಂತಹ ಸ್ವಾಭಿಮಾನಿ. ಆದರೂ ಜಾತಕ ಭವಿಷ್ಯವನ್ನೆಲ್ಲ ನಂಬದ ಪೂಜಾರಿಯವರು ಗುಡಿಯಿಂದ ಹೊರಗೆ ಬರುವಾಗ ಮಿತ್ರನಲ್ಲಿ, ಈ ಸ್ವಾಮೀಜಿಗೆ ಹುಚ್ಚು, ಇದೆಲ್ಲ ಆಗಲೇ ಕೊಟ್ಟ,
ಮಂತ್ರಿಯಾಗಲು ನಾನೇನು ರಾಜಕೀಯದಲ್ಲಿದ್ದೇನಾ? ನನ್ನ ತಂದೆ ಸಾಯುತ್ತಾರಂತೆ, ಇದೆಲ್ಲ ಅಪನಂಬಿಕೆ ಎಂದ್ರಂತೆ. ಈ ಘಟನೆ ನಡೆದಾಗ ಕಾನೂನು ಪದವಿ ಪಾಸಾದದ್ರಿಂದ ಟಾಟಾ ಫೈಜರ್ನಿಂದ 2,000 ರೂಪಾಯಿ ಸಂಬಳ ಕೆಲಸದ ಇಂಟರ್ವ್ಯೂ ಕರೆ ಬಂದಿತ್ತು. ಆದರೆ ಆವಾಗ ಇವರಿಗೆ ಸ್ಟೇಟ್ ಬ್ಯಾಂಕ್ನ ಕೆಲಸಕ್ಕೆ ಸಂಬಳ ಸಿಗ್ತಾ ಇದ್ದದ್ದು 94 ರೂಪಾಯಿ ಮಾತ್ರವಂತೆ. ಆದ್ದರಿಂದ ಇವರು ಇಂಟರ್ವ್ಯೂಗೆ ಹೋದಾಗ ಸೆಲೆಕ್ಟ್ ಆಗಿಯೂ ನಾಳೆನೇ ಕೆಲಸಕ್ಕೆ ಸೇರಬೇಕು ಎಂದಾಗ, ಮರುದಿನ 9 ಗಂಟೆಗೆ ಸರಿಯಾಗಿ ಕೆಲಸಕ್ಕೆ ಎಂದು ಹೋದಾಗ ಆ ಕೆಲಸ ಬೇರೆ ಮಹಿಳೆಯ ಪಾಲಾಗಿದೆ ಎಂದಾಗ, ಅದು ಹೇಗೆ ಎಂದು ವಿಚಾರಿಸಿ ನೋಡಲಾಯಿತು. ಆಗ ಆ ಮಹಿಳೆಯು ಪಾರ್ಸಿ, ಟಾಟಾ ಕಂಪನಿ ಕೂಡ ಪಾರ್ಸಿ, ಜಾತಿ ಲೆಕ್ಕಾಚಾರ ಎಲ್ಲಿಯವರೆಗೆ ಉಂಟು ಎನ್ನುವುದು ತಿಳಿದು ದುಗುಡವಾಯಿತಲ್ಲದೆ, ಅಷ್ಟೊಂದು ಆಸೆಯಿಂದ ಹೊರಟಿದ್ದ ಇವರಿಗೆ ವಾಪಸ್ಸಾಗುವಾಗ ಅದೇ ಸಂದರ್ಭ ಒಂದು ದಿನ ತಂದೆಯವರಿಂದ ಬಂದ ಟೆಲಿಗ್ರಾಮ್ನಲ್ಲಿ ತುಂಬ ಸೀರಿಯಸ್ ಎನ್ನುವ ಒಕ್ಕಣೆಯನ್ನು ಓದಿ ತುರ್ತಾಗಿ ಊರಿಗೆ ಬಂದಾಗ ಪೂಜಾರಿ ಇವರ ತಂದೆ ಜಾರಪ್ಪ ಪೂಜಾರಿ ಇವರು ಅಸೌಖ್ಯದಲ್ಲಿದ್ದರಂತೆ. ಈ ರೀತಿ ಕಾರಣಾಂತರಗಳಿಂದ ಪೂಜಾರಿಯವರು ಮಂಗಳೂರಿಗೆ ಬಂದ ಮೇಲೆ ತಾಜ್ಮಹಲ್ ಹತ್ತಿರದ ಕಚೇರಿಯೊಂದರಲ್ಲಿ ಮಹಾಬಲ ಎಂಬ ವಕೀಲರ ಬಳಿ ಜೂನಿಯರ್ ಆಗಿ ಸೇರಿಕೊಂಡರು. ಹಾಗೆ ಸೇರಿಕೊಂಡಾಗ ನನಗೆ ಸಂಬಳ ಬೇಡ, ಆದರೆ ಕೇಸ್ ಮಾತ್ರ ಕೊಡಬೇಕೆಂದು ಅಂದರಂತೆ. ಆಗ ಜೀವನಕ್ಕೆ ಏನು ಮಾಡ್ತಿ ಎಂದಾಗ, ಏನಾದರೂ ಮಾಡುತ್ತೇನೆ ಎಂದರಂತೆ. ಆ ಸಂದರ್ಭ ಇವರ ಸೀನಿಯರ್ನ ಆಪ್ತ ಮಿತ್ರರೊಬ್ಬರು, ಎಲ್ಲರ ಕೇಸ್ ನಡೆಸುವವರು ಇವರೇ, ಇಂತಹ ಜೂನಿಯರ್ ಯಾರೂ ಸಿಗಲಿಕ್ಕಿಲ್ಲ, ಆದರೆ ಒಂದು ನ್ಯಾಯಪೈಸೆ ತೆಗೆದುಕೊಳ್ಳುವುದಿಲ್ಲವಲ್ಲ ಎಂದು ಯಾವಾಗಲೂ ಹೇಳ್ತಾ ಇದ್ದರಂತೆ. ಹೀಗೆ ಅಪ್ರೆಂಟಿಸ್ ಆಗಿ ಸೇರಿದ ಕೆಲವು ದಿನಗಳಲ್ಲೇ ಬಾರ್ ಕೌನ್ಸಿಲ್ ಪರೀಕ್ಷೆ ಬಂದಿತ್ತಾದರೂ ಪರೀಕ್ಷೆಯಲ್ಲಿ 5%-10% ಪಾಸಾಗ್ತಾ ಇದ್ದದ್ದು. ಬಾರ್ ಕೌನ್ಸಿಲ್ ಪರೀಕ್ಷೆ ಪಾಸಾದರೆ ಮಾತ್ರ ವಕೀಲರಾಗಲು ಅರ್ಹತೆ ಬರುವುದರಿಂದ ನಾನು ಪರೀಕ್ಷೆ ಬರೆಯುತ್ತೇನೆ ಎಂದಾಗ ಅವರ ಗೆಳೆಯ, ಏನಾಗಿದೆ ನಿಮಗೆ, 1 ವರ್ಷ ಅಪ್ರೆಂಟಿಸ್ ಮಾಡಿದರೂ ಪರೀಕ್ಷೆ ಪಾಸಾಗಲು ಸಾಧ್ಯವಿಲ್ಲ, ಅಂಥದ್ರಲ್ಲಿ ನೀವು ಈಗಲೇ ಪರೀಕ್ಷೆ ಬರೆಯಲು ಹೊರಟಿದ್ದೀರಲ್ಲ ಎಂದು ಬುದ್ಧಿವಾದ ಹೇಳಿದ್ರಂತೆ. ಆದರೆ ಪೂಜಾರಿಯವರು ಇದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಪರೀಕ್ಷೆಗೆ ಹಣ ಕಟ್ಟಿ ಹರ ಸಾಹಸದಿಂದ ಪರೀಕ್ಷೆ ಬರೆದು ಇವರಿಗೆ ಕರ್ನಾಟಕ ರಾಜ್ಯದಲ್ಲೇ 2ನೇ ರ್ಯಾಂಕ್ ಸಿಕ್ಕಿತ್ತಂತೆ. ಸ್ವಾಮೀಜಿಯವರು ಯಾವ ರೀತಿ ಭವಿಷ್ಯ ನೋಡುತ್ತಿದ್ದರೂ ಅದೇ ರೀತಿಯಾಗಿ 2ನೇ ತಿಂಗಳಲ್ಲಿ ಪರೀಕ್ಷೆ ಬರೆದು ಪಾಸಾದರು ಮತ್ತು ಸ್ವಾಮೀಜಿ ಹೇಳಿದ ತಾರೀಕಿಗೆ ತಂದೆಯವರು ತೀರಿಕೊಂಡರು. ಆದರೆ ತೀರಿಕೊಳ್ಳುವ ಮುಂಚೆ ತಂದೆಗೆ ಪಾರ್ಶ್ವವಾಯು ಆಗಿದ್ದರಿಂದ ಅವರ ಸೇವೆ ಮಾಡಲು, ಮಲಮೂತ್ರ ತೆಗೆಯಲು ಮಕ್ಕಳೊಳಗೆ ಮನೆಯಲ್ಲಿ ಸ್ಪರ್ಧೆ ಇರ್ತಾ ಇತ್ತಂತೆ. ಅಂದರೆ ಹೆತ್ತವರ ಸೇವೆ ಮಾಡಿದ ಪರಿಣಾಮವಾಗಿ ಪ್ರಸ್ತುತ ಜೀವನದಲ್ಲಿ ಸುಂದರ ಫಲಾನುಭವವಾಗುತ್ತಿದೆ, ತಂದೆ ತಾಯಿಗಳ ಸೇವೆ ಮಾಡುವುದು ಒಂದು ಪುಣ್ಯದ ಕೆಲಸ ಎನ್ನುವುದು ಪೂಜಾರಿಯವರ ಮನದಾಳ. ಪೂಜಾರಿಯವರ ಜೀವನದಲ್ಲಾದ ಇನ್ನಷ್ಟು ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಂದನೆಗಳು.